ನಮಸ್ಕಾರ. ಇವತ್ತು ಒಂದು ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದೇ ಜಾಣತನ ಎಂಬ ಒಂದು ಕಥೆಯನ್ನು ಕೇಳೋಣ. ಒಬ್ಬ ರೈತ ಕಾಡಿನಲ್ಲಿ ಹಸುವನ್ನು ಮೇಯಿಸುತ್ತಿದ್ದ. ಆ ಹಸುವಿನ ಕೊರಳಿಗೆ ಕೊಳೆಯುವ ಒಂದು ಸಣ್ಣ ಕಲ್ಲನ್ನು ಕಟ್ಟಿದ್ದ. ಅದೇ ದಾರಿಯಲ್ಲಿ ಒಬ್ಬ ಆಭರಣ ವ್ಯಾಪಾರಿ ಬರುತ್ತಿದ್ದ. ಆತ ಹಸುವಿನ ಕುತ್ತಿಗೆಯಲ್ಲಿದ್ದ ಆ ಕಲ್ಲನ್ನು ಗಮನಿಸಿದ. ಅದು ವಜ್ರವೆಂದು ಅವನಿಗೆ ತಿಳಿಯಿತು. ಆತ ರೈತನ ಬಳಿಗೆ ಬಂದು, ಅಣ್ಣ, ಹಸುವಿನ ಕೊರಳಿಗೆ ಕಟ್ಟಿರುವ ಆ ಕಲ್ಲನ್ನು ನನಗೆ ಕೊಡು ಎಂದ. ರೈತನು, 100 ರೂಪಾಯಿ ಕೊಟ್ಟರೆ ಆ ಕಲ್ಲನ್ನು ಕೊಡುವೆ ಎಂದ. ಆಗ ಆಭರಣ ವ್ಯಾಪಾರಿ, ಅಷ್ಟೊಂದು ಹಣ ಕೊಡಲಾರೆ ಎಂದು ಹೇಳಿ ಮುಂದೆ ಹೋದ. ಅದೇ ಸಮಯಕ್ಕೆ ಇನ್ನೊಬ್ಬ ಆಭರಣ ವ್ಯಾಪಾರಿ ಅಲ್ಲಿಗೆ ಬಂದ. ಆತನೂ ಆ ಕಲ್ಲನ್ನು ಗಮನಿಸಿಕೊಳ್ಳಲು ಮುಂದಾದ. ಈಗ ರೈತನಿಗೆ ಹಸುವಿನ ಕೊರಳಲ್ಲಿರುವ ಕಲ್ಲು ಬೆಳೆ ಬಾಳುವಂಥದ್ದು ಎಂದು ಗೊತ್ತಾಗಿತ್ತು. ಆದ್ದರಿಂದ ಆತ ಇದಕ್ಕೆ 200 ರೂಪಾಯಿ ಕೊಟ್ಟರೆ ಕೊಡುತ್ತೇನೆ ಎಂದ. ಆತ ಕೂಡಲೇ 200 ರೂಪಾಯಿ ನೀಡಿ ಆ ವಜ್ರದ ಕಲ್ಲನ್ನು ತೆಗೆದುಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲೇ ಮೊದಲನೇ ಆಭರಣ ವ್ಯಾಪಾರಿ ಓಡಿ ಬಂದು, 100 ರೂಪಾಯಿ ಕೊಡ್ತೇನೆ, ಆ ಕಲ್ಲನ್ನು ನನಗೆ ಕೊಡು ಎಂದ. ರೈತ ಬೀಗುತ್ತಾ, ನಾನು ಆ ಕಲ್ಲನ್ನು ಈಗಷ್ಟೇ 200 ರೂಪಾಯಿಗೆ ಮಾರಿದೆ ಎಂದ. ಆಗ ವ್ಯಾಪಾರಿ, ಛೀ, ನೀನು ಮೋಸ ಹೋದೆ. ಅದು ಸಾಮಾನ್ಯ ಕಲ್ಲಲ್ಲ, 1,00,000 ರೂಪಾಯಿ ಬೆಲೆ ಬಾಳುವ ವಜ್ರ. ಅದನ್ನು ತಿಳಿದುಕೊಳ್ಳದೆ ಮೂರ್ಖನಾದೆ ಎಂದು ಗೇಲಿ ಮಾಡಿದ. ಆಗ ರೈತ, ಅದು ವಜ್ರ ಎಂದು ತಿಳಿದು ಕೂಡ ಕೇವಲ 100 ರೂಪಾಯಿಗೆ ಕೊಂಡುಕೊಳ್ಳದ ನೀನು ನನಗಿಂತಲೂ ದೊಡ್ಡ ಮೂರ್ಖ ಎಂದು ಹೇಳಿದ. ಆಗ ವ್ಯಾಪಾರಿ ಏನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ಹೊರಟು ಹೋದ. ನಾವು ತಿಳಿಯದೆ ಮೋಸ ಹೋಗುವುದು ಸಹಜ. ತಿಳುವಳಿಕೆ ಹೊಂದಿದ ಮೇಲೂ ನಿರ್ಲಕ್ಷ್ಯ ತೋರಿ ಮೋಸ ಹೋಗುವುದು ಮೂರ್ಖತನವೇ ಸರಿ. ಜೀವನದಲ್ಲಿ ಅವಕಾಶಗಳು ತುಂಬ ವಿರಳವಾಗಿ ಬರುತ್ತವೆ. ಎಷ್ಟೋ ಸಲ ದೊರೆತ ಅವಕಾಶಗಳು ಮಹತ್ವವನ್ನು ತಿಳಿದುಕೊಳ್ಳದೇ ಇಲ್ಲ. ಅವಕಾಶಗಳನ್ನು ಸರಿಯಾದ ಸಮಯಕ್ಕೆ ಬಳಸಿಕೊಳ್ಳಬೇಕು. ಕೈತಪ್ಪಿ ಹೋದ ಮೇಲೆ ಪಶ್ಚಾತ್ತಾಪ ಪಡುವುದು ಸರಿಯಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಕಳೆದು ಹೋದ ಅವಕಾಶಗಳು ಪುನಃ ಬರಲಾರವು. ದೊರೆತ ಉತ್ತಮ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದೇ ಜಾಣತನ ಅಂತ ಗುರುಗಳು ಹೇಳಿದರು. ಈ ರೀತಿ ಇನ್ನು ಹಲವಾರು ವಿಚಾರಗಳೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ. ವಂದನೆಗಳು.